ಪೂರ್ತಿ ಎಲ್ಲ ಮಳೆ ಬಂದು ತೀರು ಗೀರು ಎಲ್ಲ ಕಸ್ಕೊಂಡು ಹೋಗ್ಬಿಡುತ್ತೆ ಪೂರ್ತಿ ಗಿಂಚು ಎಲ್ಲ ದೇವರಾಜು ಆನೇಕಲ್ ಮನೆಯಿಂದ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಅನೇಕ ಕಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಅದರಲ್ಲೂ ರೈತರಿಗೆ ಈ ಮಳೆ ಖುಷಿ ತಂದುಕೊಟ್ರೆ ಇನ್ ಕೆಲವು ಕಡೆ ಅನಾಹುತಗಳೂ ಸೃಷ್ಟಿಯಾಗಿವೆ. ಚಿಕ್ಕಮಗಳೂರಿನ ಬಯಲುಸೀಮೆ ಭಾಗದಲ್ಲಿ ಕಳೆದ ರಾತ್ರಿ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಆಲಿಕಲ್ಲು ಮಳೆಗೆ ಬಯಲುಸೀಮೆಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಕರಾಯ ಪಟ್ಟಣದ ಅಗಲೇರಿ ಅನ್ನೋ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಮಳೆಗೆ ಮೂರು ಮನೆಗಳಿಗೆ ಹಾನಿಯಾಗಿದೆ. ಒಳಗೆ ಇದ್ದು ಕಣಪ್ಪ, ಹಿಂಗ ಆಗತ್ತೆ ಅಂತಾನೆ ಗೊತ್ತಿಲ್ಲ. ಏನ್ ಆನೆಕಾಲು ಬಿದ್ಬಿಡ್ತು, ಬಿದ್ದ ಎಲ್ಲ ಡ್ಯಾಮೇಜ್ ಆಗ್ಬಿಡ್ತು. ಪರಿಹಾರ ಕೇಳ, ನಮ್ಮ ಪರಿಹಾರ ಕೇಳಿ ಪರಿಹಾರ ಕೊಡ್ತಾರೆ. ಲಾಸ್ಟ್ ಟೈಮ್ ಹಿಂಗ ಆಗಿತ್ತು, ಅದಕ್ಕೆ 5 ಲಕ್ಷ ತನಕ ಪರಿಹಾರ ಕೊಟ್ಟಿದ್ರೆ ಈ ಸತಿನ ಅದಕ್ಕೊಂದು ಪರಿಹಾರಕ್ಕೋಸ್ಕರ ವ್ಯವಸ್ಥೆ ಮಾಡ್ತೀವಿ. ಅಗಲೇರಿಯ ಮಂಗಳಮ್ಮ ರತ್ನಮ್ಮ ರಂಗಣ್ಣ ಅವರ ಮನೆಗಳಿಗೆ ಹಾನಿಯಾಗಿದ್ದು ಮಳೆಯಿಂದ ಮನೆಯ ಹೆಂಚು ಸೀಟು ಡ್ಯಾಮೇಜ್ ಆಗಿದೆ. ಮನೆಯಲ್ಲಿದ್ದ ಸಾವಿರಾರು ರೂಪಾಯಿ ಮೌಲ್ಯದ ಆಹಾರ ಸಾಮಗ್ರಿ ಹಾಗೂ ಪೀಠೋಪಕರಣಗಳಿಗೂ ಹಾನಿಯಾಗಿದ್ದು ಮನೆ ಮಾಲೀಕರು ಕಂಗಾಲಾಗಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ರಾತ್ರಿ ಆಗ್ತಾ ಇದ್ದ ಹಾಗೆ ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆಯಾಗ್ತಾ ಇದೆ. ಆವಿಕಲ್ಲು ಮಳೆ ಕೂಡ ಬೀಳ್ತಾ ಇರೋದ್ರಿಂದ ರೈತರ ಮನೆಗಳಿಗೆ ತುಂಬಾನೇ ಹಾನಿಯಾಗ್ತಾ ಇದೆ.